ಭೂ ಸ್ವಾಧೀನ ಪರಿಹಾರ ನೀಡಲು ರೈತರಿಂದ ಲಂಚ ಪಡೆದ ಕುಣಿಗಲ್ನ ಭೂ ಸ್ವಾಧೀನ ಕಚೇರಿ ಸಿಬ್ಬಂದಿಯನ್ನು ರೈತ ಸಂಘ ಮುಖಂಡರು ತರಾಟೆ ತೆಗೆದುಕೊಂಡಿದ್ದಾರೆ. ಕುಣಿಗಲ್ ತಾಲೂಕಿನ ಕಾಡು ಮತ್ತಿಕೆರೆಯ ರೈತರ ಜಮೀನಿನ ನಾಲಿಗೆ ಭೂ ಸ್ವಾಧೀನ ಮಾಡಿಕೊಂಡು ಪರಿಹಾರ ನೀಡಲು ರೈತರಿಗೆ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯಲ್ಲಿ ನಡೆಯುತ್ತಿರುವ ಲಂಚಗುಳಿತನ ಬಿಚ್ಚಿಟ್ಟ ರೈತರು ಸ್ಥಳದಲ್ಲಿದ್ದ ಸಿಬ್ಬಂದಿ ಶಿವಕುಮಾರ್ನನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಪರಿಹಾರ ನೀಡದ ಕಾರಣ ನಾಲೆ ಮುಚ್ಚಿದ ರೈತರು ನಂತರ ಅಧಿಕಾರಿಗಳನ್ನ ಗ್ರಾಮದ ಮಧ್ಯಭಾಗದಲ್ಲಿನ ಅಂಗಡಿಯೊಂದರ ಮುಂಭಾಗದಲ್ಲಿ ಕೂರಿಸಿಕೊಂಡು ಸ್ಥಳದಲ್ಲಿದ್ದ ಭೂ ಸ್ವಾಧೀನಾಧಿಕಾರಿಗಳ ಕಾರ್ಯಾಲಯದ ಸಿಬ್ಬಂದಿ ಶಿವಕುಮಾರ್ ಅರಕೆರೆ ಗ್ರಾಮದ ವಿಧವೆ ಬೋರಮ್ಮಳಿಗೆ 2.32 ಲಕ್ಷ ರೂಪಾಯಿ ಪರಿಹಾರ ಹಣ ನೀಡಲು 14,000 ರೂಪಾಯಿ ಲಂಚ ಪಡೆದಿರುವುದಾಗಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಆರೋಪಿಸಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು. ಕಳೆದ 2 ತಿಂಗಳ ಹಿಂದೆಯೇ ಅಧಿಕಾರಿ ಚೆಕ್ ನೀಡಲು ಸೂಚಿಸಿದರೂ ಕುಂಟನಪ್ಪ ಹೇಳಿಕೊಂಡು ಚೆಕ್ ನೀಡದಿರುವ ಬಗ್ಗೆ ಹಿಗ್ಗಾಮುಗ್ಗ ಜಾಡಿಸಿ ಹಣ ನೀಡಿದ ಮಹಿಳೆಯರನ್ನ ಕರೆತರುವಂತೆ ಗ್ರಾಮಕ್ಕೆ ರೈತನೊಬ್ಬನನ್ನ ಕರೆಸಿದರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಕಾಡು ಮೆತ್ತಿಕೆರೆಯ ನಂಜುಂಡಿಯ ನನ್ನದು 3/4 ಎಕರೆ ಜಮೀನು ಸ್ವಾಧೀನವಾಗಿತ್ತು. ಸ್ವಾಧೀನಕಾರಿ ಕಚೇರಿಯಲ್ಲಿ ಗುಮಾಸ್ತ ನಿಮ್ಮ ಪರಿಹಾರ ಹಣದ ಚೆಕ್ ಬೇಕಾದರೆ 3 ದೇವರಿಗೆ ಹಣ್ಣುಕಾಯಿ ಪೂಜೆ ಮಾಡಬೇಕು ಎಂದು ಹಣ್ಣುಕಾಯಿ ನೆಪದಲ್ಲಿ 10,000 ಲಂಚಕ್ಕೆ ತೀರಿಸಿದ. ನಾನು ದೇವರಿಗೆ ಹಣ್ಣುಕಾಯಿ ಕೊಡ್ತೇನೆ ಎಂದು ಕಚೇರಿಯೊಳಗೆ ಹೋದರೆ ದೇವರ ಫೋಟೋ ಇತ್ತೆ ವಿನಃ ದೇವರು ಇರಲಿಲ್ಲ. ರೈತರ ಪ್ರಾಣ ಹಿಂಡುವ ಇವರಿಗೆ ಒಳ್ಳೆಯದಾಗಲ್ಲ ಎಂದು ಶಪಿಸಿದರು. ಆಫೀಸಲ್ಲಿ ಇದ್ದವರೆಲ್ಲ ಇನ್ 3 ದಿವಸದಲ್ಲಿ ಕೊಡದೇ ಇದ್ರೆ ನೀವ್ ಎಲ್ಲಿರ್ತೀವಿ ನೋಡಿರಲ್ಲ, ನಿಮ್ ಅಪ್ನಾಸ್ತಿ ಕೊಡ್ತಿರಲ್ಲ ಅಂದೆ. ಅವತ್ ಮಾತಾಡಿಕೆ ಚೆಕ್ ಕೊಟ್ರು. ಸರ್ಕಾರ ಏನೇ ಕಾನೂನು ಮಾಡಿದರೂ ರೈತರ ಹಣ ರೈತರಿಗೆ ನೀಡಲು ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯಲ್ಲಿ ಲಂಚಗುಳಿತನ ರೈತರಿಗೆ ಮಾರಕವಾಗಿದೆ. ಹಿರಿಯ ಅಧಿಕಾರಿಗಳು ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ರೈತರನ್ನ ಶೋಷಣೆಯಿಂದ ಪಾರು ಮಾಡುವಂತೆ ಆಗ್ರಹಿಸಿದ್ರು. ಕೊಡ್ತಾರೆ. ಈಗ ನಾನು ಅವತ್ ಬಂದಿ ತುಮಕೂರಲ್ಲಿ ಹೇಳಿದ್ನಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ. ರೆಕಾರ್ಡ್ಸ್ಗೆಲ್ಲ ಸೈನ್ ಹಾಕಿಸ್ಕೊಂಡ್ರು ಚೆಕ್ ನ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಯಾಕೆ ಆಮೇಲೆ ಕೈ ಕೊಡಲ್ಲ ಅಂದ್ರು ಬೆಳಗ್ಗೆ? ಅವತ್ತಿನ ಕೊಟ್ಟಿರ್ಲಿಲ್ವಲ್ಲ, ಅವತ್ ಕೊಡ್ಬೋದಿತ್ತಲ್ಲ ಚೆಕ್ಕ. ಈಗ ನಿಮ್ ತರನೇ ನಿನ್ ಮಗನ್ ತಗೋ ದುಡ್ಡು ಇಸ್ಕೊಂಡು ಇವರು ಅವನ್ನ ಕರೆಯೋದು ತಕ್ರಾರಿಸ್ಕೊಳ್ಳೋದು. ಟೇಬಲ್ ಮೇಲೆ ಕ್ಯಾಕ್ ಹೋಯ್ತು, ಆಫೀಸ್ ಹೋಗೋದು. ಅಷ್ಟು ಅಯ್ಯೋ ಅನ್ಸಿದ್ಯಲ್ಲ ನೀನು. ಅಲ್ಲ ಒಂದ್ ನಿಮಿಷ ರೀ, 3 ಅಮ್ಮನ್ ಚೆಕ್.